ಕೇಂದ್ರದಲ್ಲಿ ಸರ್ಕಾರ ಬಂದ್ರೆ ಬರ್ತದೆ. ರಾಜ್ಯದಲ್ಲಿ ಹೆಂಗ್ ಬಂದಿದೆ ನಾವು ಗ್ಯಾರಂಟಿ ಈಡೇರಿಸಿದೀವಿ. ಕೇಂದ್ರದಲ್ಲಿ ಸರ್ಕಾರ ಬಂದ್ರೆ ಪ್ರಥಮ ಉದ್ಯೋಗ ಆ ವಿದ್ಯಾರ್ಥಿಗೆ ಗೊತ್ತಿರೋ ಸಹ ಆ ಯುವಕನಿಗೆ 1,00,000 ರೂಪಾಯಿ. ನಿಮಗೆ 24 ರೂಪಾಯಿ ಸಿಗಲಿದ್ದವ್ರ 1,00,000 ರೂಪಾಯಿ 1,24,000 ಆಗತ್ತವ್ ನಮ್ಮ ಸರ್ಕಾರ ಬರ್ಬೇಕು ಕೇಂದ್ರದಲ್ಲಿ ಬಂದಂಗೆ. ಆಮೇಲೆ ರೈತರ ಸಾಲ ಮನ್ನಾ, ರೈತರ ಸಾಲ ಮನ್ನಾ ಮಾಡಿ. ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ, ನೀವು ಬೆಳೆದಂತ ಬೆಳೆಗಳಿಗೆ ಸ್ವಾಮಿನಾಥನ ವರದಿ ಪ್ರಕಾರ ಕಾಯ್ದೆ ಮುಖಾಂತರ ನಿಮ್ಗೆ ಬೆಲೆ ಕೊಡ್ತೀವಿ. ಎನ್ಆರ್ಇಸಿಎಸ್ ನಲ್ಲಿ 400 ರೂಪಾಯಿ ಪಗಾರ ಕೊಡುವಂತದ್ದು ಮಾಡಿ. ಏನಾಗ್ಬೇಕು ಏನು ಅದು ವಿನಂತಿ ಮಾಡ್ಕೋತೀವಿ, ಬದಲಾವಣೆ ಮಾಡಿ. ಸುಮ್ಮನೆ ಹೋಗಿ ಡೆಲ್ಲಿಗೆ ಹೋಗಿ ಟಿಐಡಿ ಎಸ್ಗಳಿಗೆ ಸಲುವಾಗಿ ಪ್ರಶ್ನೆಗಳು ಕೇಳಬೇಕು. ಆ ಕೆಲಸವನ್ನ ನಮ್ಮ ರಾಜೀವ್ ಅವರು ನಿಮ್ಮ ದೊರೆಯಾಗಿ ಮಾಡ್ತಾರೆ. 3ನೇ ತಾರೀಕಿಗೆ ತಾವೆಲ್ಲರೂ ಬಿಸಿಲ್ಮಾರೈತ್ ಬಂದ್ ಕಂದು ಎಲ್ಲರೂ ಮಂದಿ ಕರ್ಕೊಂಡ್ಬಂದ ಅವ್ರನ್ನ ಹೊರಪಟ್ಟಾಗಿದ್ದವ್ರು ಕರ್ಕೊಂಡ್ಬಂದು ಊಟ ಹಾಕಿಸ್ಬೇಕು. ನೀವು ಪೋಲಿಂಗ್ ಜಾಸ್ತಿ ಆಗ್ಬೇಕು, 80-90% ಆಗ್ಬೇಕು. 80